ಇದರಲ್ಲಿ ಊಟ ಮಾಡಿ ಬನ್ನಿ. ಹಲೋ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ, ನಾನು ಭಾವನಾ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಜಿಮ್ ರವಿ ಅನ್ನೋ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವರು ಕ್ರೀಡಾ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಹಾಗೆ ಈಗ ಸಮಾಜ ಕ್ಷೇತ್ರದಲ್ಲೂ, ಸಮಾಜ ಸೇವೆಯಲ್ಲೂ ಇವ್ರ ಹೆಸರು ತುಂಬ ಕೇಳ್ಬರ್ತಾ ಇದೆ. ಇವರು ಯಾವ ಥರ ಸಮಾಜ ಸೇವೆ ಮಾಡ್ತಿದ್ದಾರೆ ಬನ್ನಿ, ಅವ್ರನ್ನೇ ಮಾತಾಡ್ಸ್ಕೊಂಬರೋಣ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ರಾಜ್ಯದ ಜನತೆಗೆ ಶ್ರೀನವಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೇನೆ. ಸರ್, ಎಲ್ಲ ಕಡೆ ಇದು ಸಮಾಜ ಸೇವೆಯಲ್ಲಿ ತುಂಬ ಸದ್ ಮಾಡ್ತಿದೆಯಲ್ಲ ಸರ್, ಯಾವ ಥರ ಸಮಾಜ ಸೇವೆ ಮಾಡ್ತಿದ್ದೀರಾ? ಇದು ಸಮಾಜ ಸೇವೆ ಅಲ್ಲ, ಇದು ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ. ಈ ಪ್ರಕೃತಿಯಿಂದ, ಭೂಮಿಯಿಂದ ನಾವೇನೆಲ್ಲ ಪಡ್ಕೊಂಡಿದ್ದೀವಲ್ವ, ನಾವು ವಾಪಸ್ ಕೊಡಲೇಬೇಕಲ್ವ. ಸೊ ಅದು ಒಂದು ಉದ್ದೇಶದಿಂದ ಇದೊಂದು ಸಣ್ಣ ಒಂದು ಸೇವೆ ಥರ ಮಾಡ್ತಿದ್ದೀವಿ. ಇದಕ್ಕೆ ಮೂಲ ಕಾರಣ ನಾನಲ್ಲ, ಕಿರಣ್ ಅವರು, ಅವ್ರ ಫ್ಯಾಮಿಲಿಯವರು, ಅವ್ರ ಅಮ್ಮ ಆಗ್ಬೋದು, ಅಣ್ಣ ತಮ್ಮ ಆಗ್ಬೋದು, ಅಪ್ಪ ಆಗ್ಬೋದು, ಎಲ್ಲರೂ ಸೇರಿ ಮಾಡ್ತಾಯಿದ್ರೆ ನಮ್ಮದೊಂದು ಸಣ್ಣ ಅಳಿಲು ಸೇವೆ ಥರ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇಷ್ಟೇ ಸ್ನೇಹಿತರೆ, ಇವತ್ತು ಬೆಂಗಳೂರಲ್ಲಿ ಎಷ್ಟೊಂದು ಜನ ಊಟ ಆರಿಸಿ ಬರ್ತಾರೆ, ಉದ್ಯೋಗ ಆರಿಸಿ ಬರ್ತಾರೆ, ಒಂದು ತುಟುಕು ಕಷ್ಟ ಇರ್ತದೆ. ಸೊ ಆ ಸಾಲಿಗೆ ಸೇರಿದಂಥ ಜನ ನಾನು. ಸೊ ಹಂಗಾಗಿ ಏನಾಗಿದೆ, ನಾವು ವಾಪಸ್ ಕೊಡಲೇಬೇಕಲ್ವ, ಇದನ್ನು ಮಾಡ್ತಾಯಿದ್ವಿ. ಇದಕ್ಕೆ ಮೂಲ ಏನು ಅಂತ ಕಿರಣ್ ಅವ್ರು ಹೇಳ್ತಾರೆ, ಅವ್ರನ್ನ ಕೇಳಿ, ಅವ್ರು ಜಾಸ್ತಿ ಮಾತಾಡಲ್ಲ, ಮಾತಾಡ್ಸಿ ಅವ್ರದ್ದು ಬಿಡಬೇಡಿ. ಹೋಟೆಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಹೋಟೆಲ್ ಅಲ್ಲ ಮೇಡಮ್, ಆ್ಯಕ್ಚುಲಿ ಮನೆ ಇದ್ದಂಗೆ ಇದು. ಅದಕ್ಕೋಸ್ಕರ ಎಲ್ಲರೂ ಚಪ್ಪಲಿ ಬಿಚ್ಚಿ ಆರಾಮ್ಸೆ ಒಳಗಡೆ ಅವರೇ ಹಾಕೋಬೋದು, ಅವರೇ ಇದು ಮಾಡ್ಬೋದು. ಯಾರು ಬಂದವ್ರೂ ಸರ್ವ್ ಮಾಡಿಬಿಟ್ಟು ಜನರಿಗೆ ಒಂಥರ ಮನೆ ಥರ ಫೀಲ್ ಆಗಲಿ ಅಂತ ಹೇಳಿ ಆ ಥರ ಕಾನ್ಸೆಪ್ಟ್ ಮಾಡಿದ್ದೀವಿ. ಇದು ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಖುಷಿಯಾಗಿ ಹೋಗಲಿ ಅಂತ. ಹೌದೌದು, ಅವರು ಪಬ್ಲಿಕ್ ಆಗಿ ಬಂದು ಈಗ ಮಾಡ್ಕೊಟ್ಬಿಡ್ತೀವಿ ನಾವು, ಅವರೇ ಪಬ್ಲಿಕ್ ಆಗಿ ಬಂದು ಬಡಿಸಿ ಇದು ಮಾಡ್ಕೊಂಡು ಹೋಗ್ತಾರೆ. ಅಡುಗೆ ಎಲ್ಲ ಬೆಳಿಗ್ಗೆ ನಾವೆಲ್ಲ, ಇಲ್ಲ ಇಲ್ಲ ಅದೆಲ್ಲ ನಾವೇ ನಮ್ಮ ಫ್ಯಾಮಿಲಿ ಮಾಡಿಬಿಟ್ಟು ಅದೆಲ್ಲ ಕಿರಣರ ಫ್ಯಾಮಿಲಿ, ಅವ್ರ ಅಮ್ಮ ಕ್ವಾಲಿಟಿ ಇದಾಗ್ಬಿಡುತ್ತೆ ಅಂತೇಳಿ ನಮ್ಮ ತಾಯಿ ಮತ್ತು ನಮ್ಮ ತಮ್ಮ ನಾವು ಮೂರು ಜನ ನಿಂತ್ಕೊಂಡು ಮಾಡಿ ಬಟ್ಟ ಇದ್ದಾರೆ, ಅವ್ರಿಗೆಲ್ಲ ನೀಟಾಗಿ ಕ್ವಾಲಿಟಿ ಎಲ್ಲ ನೋಡ್ಕೊಂಡು ಮಾಡಿಸಿ ಆಮೇಲೆ ನಾವೆಲ್ಲ ಟೇಸ್ಟ್ ನೋಡಾದ್ಮೇಲೆ ಆಚೆ ಕಳಿಸೋದು. ಈ ಹೋಟ್ಲು ವಿಶೇಷ ಏನಪ್ಪ ಅಂದರೆ ಮನೆ ಊಟನೇ ಮೇಯ್ನ್, ಮನೆ ಜನ ಅಡುಗೆ ಮಾಡೋದು. ಸೊ ಹಂಗಾಗಿ ಜನ ತುಂಬ ಅದಕ್ಕೆ ಇಷ್ಟಪಡ್ತಿದ್ದಾರೆ, ಮನೆ ಟೇಸ್ಟ್ ಥರ ಇರ್ತದೆ, ಹಳ್ಳಿ ಊಟ ಥರ ಇರ್ತದೆ, ತುಂಬ ತುಂಬ ಇಷ್ಟ, ಮುದ್ದೆ ಕೊಡ್ತೀವಿ. ಹಂಗಾಗಿ ಎಲ್ಲರೂ ಬರ್ತಾರೆ, ಊಟ ಮಾಡ್ತಾರೆ. ಸ್ನೇಹಿತರೆ, ನಾನು ನ್ಯಾಷನಲ್ ಟಿವಿ ಮುಖಾಂತರ ಮನೆ ಮಾಡ್ಕೋತೀನಿ. ಈ ಒಂದು ಸಂಸ್ಥೆಗೆ ಇದು ಅನ್ನಪೂರ್ಣೇಶ್ವರ ಮೆಸ್ಗೆ ಯಾವುದೇ ರೀತಿ ಡೊನೇಷನ್ ಆಗಲಿ ನಾವೆಲ್ಲೂ ಕಲೆಕ್ಟ್ ಮಾಡಲ್ಲ, ಯಾರು ಕೊಟ್ಟರು ಇಸ್ಕೊಳ್ಳಲ್ಲ. ನಮಗೆ ನಿಮ್ಮ ಆಶೀರ್ವಾದ ಸಾಕಷ್ಟೇ, ಬನ್ನಿ ಸ್ನೇಹಿತರೆ, ಹೊಟ್ಟೆ ತುಂಬ ಊಟ ಮಾಡಿ, ಬಿಲ್ ಕೇಳಲ್ಲ. ನಿಮಗೇನಾದ್ರು ಇಷ್ಟ ಆಗಿ ಖುಷಿ ಆದರೆ ಮಾತ್ರ ಡಬ್ಬಕ್ಕೆ ನೀವು ಎಷ್ಟು ಬೇಕಾದ್ರೆ ಹಾಕ್ಬೋದು, ನಾವು ಊಟ ಮಾಡಿ ಆದಮೇಲೆ ಹಂಗೆ ಹಾಕಿದ್ರೆ ತೊಗೊಳಲ್ಲ. ಸೊ ನಮ್ಗೆ ಬೇಕಾದ ನಿಮ್ಮ ಆಶೀರ್ವಾದ, ದುಡ್ಡು ಹಾಕಿದ್ರೆ 50% ಖುಷಿ ನಮಗೆ, ಹಾಕಲಿಲ್ಲ ನಮ್ಗೆ 100% ಖುಷಿ ಆಗುತ್ತೆ. ಬನ್ನಿ ಊಟ ಮಾಡಿ, ಯಾರು ಊಟ ಮಾಡ್ತಾರೆ ಇವತ್ತು ಅವರೇ ಈ ಹೋಟ್ಲ ಮಾಲೀಕರು ಇವತ್ತು. ಸರಿ ಅನಿಸ್ತದೆ, ಮುದ್ದೆ ಊಟ ಎಲ್ಲ ನಮಗೆ ಸರಿ ಅನಿಸ್ತೈತಿ, ಬೇರೆ ಊಟ ಎಲ್ಲ ನಡೆದಿಲ್ಲ ನಮಗೆ, ರೊಟ್ಟಿ ಗಿಟ್ಟಿ ತಿನ್ಲಿಕ್ಕೆ ಆಗೋದಿಲ್ಲ, ಹಾಲಿಲ್ಲ, ಏನು ಮಾಡೋದು. ಫ್ರೀಯಾಗಿ ಊಟ ಕೊಡ್ತಿದ್ದಾರಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ? ಫ್ರೀಯಾಗಿ ಊಟ ಕೊಡ್ತಾರೆ ರೀ, ಮತ್ತೇನು ಮಾಡೋದು? ಅವರು ರವಿಜಮ್ನವರು ಅವ್ರು ಕೊಡಬೇಕು, ಮಾಡಬೇಕಲ್ಲ. ಸ್ವಲ್ಪ ಮಾಡಿದ ಸ್ವಲ್ಪ ಅವ್ರಿಗೆ ಪುಣ್ಯ ಆಗ್ತೈತಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ ನಾವು. ಊಟ ಹೇಗನ್ನಿಸ್ತು ಸರ್? ಊಟ ಸರಿ, ನಮಗೆ ಡೈಲಿ ಇಷ್ಟು ಊಟ ಆದರೆ ಸಾಕು, ರಾತ್ರಿ ಊಟ ಬೇಡ, ಅಷ್ಟೇ ಊಟ ಆರಾಮ ಆನಂದ ಆಗ್ತೈತಿ. ಎಷ್ಟು ದಿನದಿಂದ ಇಲ್ಲಿಗೆ ಬರ್ತಿದ್ದೀರಾ? ನನಗೆ ನ್ಯೂಸ್ ನೋಡಿ ಯಾರೋ ನಮ್ಮ ಸ್ನೇಹಿತರು ಹೇಳಿದರು, ಅವತ್ತಿಂದಲೂ ಕಂಪಲ್ಸರಿ ಬರ್ತಲೇ ಇದ್ದೀನಿ.
ಊಟ ಟೇಸ್ಟು ತಟ್ಟಿಗೆ ಬಂದಿದ್ದು ಪ್ರಸಾದ ಅಂತ ಸ್ವೀಕರಿಸ್ಬೇಕು, ಚೆನ್ನಾಗಿದೆ. ಈ ಥರ ಮಾಡೋ ಅಂಥವ್ರಿಗೆ ಅವ್ರು ಯಾರು ಬೆನ್ನಿದ್ದಾರೋ ಅವ್ರು ಎಲ್ಲರಿಗೂ ಒಳ್ಳೇದಾಗಲಿ, ಆಮೇಲೆ ಒಳ್ಳೇದ ಜೊತೆಗೆ ಅವರು ಶ್ರೇಯಸ್ ಹೊಂದಲಿ ಅಂತ ಹೇಳ್ತೀನಿ. ಎಂದು ತಟ್ಟೆ ಮೇಲ್ಗಡೆ ಇಡಿಬೇಡಿ, ನಿಧಾನ ಊಟ ಮಾಡಿ. ನಿಮ್ದೇ ಹೋಟ್ಲು, ನೀವೇ ಯಜಮಾನ್ರಿ ಇಲ್ಲಿ. ಇಲ್ಲಿ ಯಾರು ಮಾಲೀಕರಿಲ್ಲ, ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬಿಟ್ಟು ಸರ್, ಥ್ಯಾಂಕ್ ಯು ಸರ್. ಮೇಡಮ್, ಊಟ ತುಂಬ ಚೆನ್ನಾಗಿದೆ, ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಎಷ್ಟು ಬೇಕಾದ್ರೂ ಹಾಸ್ಕೊಂಡು ತಿನ್ಬೋದು. ಈ ಥರ ಇದೇ ನಾನು ಫಸ್ಟ್ ನೋಡ್ತಾ ಇರೋದು, ಫ್ರೀ ಊಟ. ಉಂಡಿ ಇಟ್ಟಿದ್ದಾರೆ, ಅವ್ರು ಇಷ್ಟ ಬಂದಷ್ಟು ಹಾಕ್ಬೋದು, 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ, ನಾವು ಹೋಗ್ತಾಯಿದ್ದೀವಿ, ನಾವು ಕೈಲಾಗಷ್ಟು ಹಾಕಿದ್ದೀವಿ, ಹೇಳ್ಕೊಳ್ಬಾರ್ದು ಅಷ್ಟೆ. ಎಷ್ಟು ದಿನದಿಂದ ಬರ್ತಿದ್ದೀರಾ ಹೋಟೆಲ್ಗೆ? ಮೇಡಮ್, ನಾವು 4 ದಿನದಿಂದ ಬರ್ತಾ ಇದ್ದೀವಿ, ಆದರೆ ತಿಂದಿರಲಿಲ್ಲ, ಇವತ್ತೇ ತಿಂದಿದ್ದು. ಹೌದು, ತುಂಬ ಚೆನ್ನಾಗಿದೆ ಮೇಡಮ್, ಒಳ್ಳೆ ಮನೆ ಊಟ ಥರನೇ ಇತ್ತು. ಹೌದು, ಮತ್ತೆ ಬರಬೇಕು ಅಂತ ಅನಿಸುತ್ತೆ ಮೇಡಮ್, ಮತ್ತೆ ಮತ್ತೆ ಬರ್ತಾ ಇರಬೇಕು ಅನ್ಸುತ್ತೆ. ಊಟ ಚೆನ್ನಾಗಿತ್ತು ಮೇಡಮ್, ಒಳ್ಳೆ ಅನುಕೂಲ ಮಾಡಿದ್ದಾರೆ ಜನಗಳಿಗೆ. ಒಂದೆರಡು ದಿನದಿಂದ ಬರ್ತಾ ಇದ್ದೀವಿ ಮೇಡಮ್, ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ, ನೋಡ್ತಾ ಇದ್ವು, ಬಟ್ ಅಡ್ರೆಸ್ ಗೊತ್ತಿರಲಿಲ್ಲ. ಮೊನ್ನೆ ನೋಡಿದೆ, ನಿನ್ನೆ ಟೇಸ್ಟ್ ಮಾಡಿದೆ, ಇವತ್ತು ನಮ್ಮ ಹುಡುಗನ ಕರ್ಕೊಂಬಂದಿದ್ದೀನಿ ಅಷ್ಟೇ. ಹೌದು ಹೌದು ಹೌದು. ಇದು ಬಡವ್ರಿಗೆಲ್ಲ ಹೇಗೂ ಅನುಕೂಲ ಆಗುತ್ತೆ ಮೇಡಮ್? ಅನುಕೂಲ ಇದೆ, ಭಾರಿ ಅನುಕೂಲ ಇದೆ ಮೇಡಮ್. ಇಷ್ಟೆಲ್ಲ ದುಡಿತಾ ಇರೋದು, ಮಾಡ್ತಾ ಇರೋದು ಒಂದು ತುಟ್ಟಕ್ಕೋಸ್ಕರ, ಯಾರೇ ಆಗಿರ್ಬೋದು, ದುಡ್ಡುಗಂತೂ ಅಲ್ಲ, ನಾವು ದುಡಿತಾ ಇರೋದು ಒಂದು ತನ್ನಕ್ಕೋಸ್ಕರ. ನಮಗೊಂದೊತ್ತು ಅನ್ನ ಸಿಕ್ಕರೆ ಸಾಕು ಜೀವನ ಮಾಡ್ಬೋದು, ದುಡ್ಡಿದ್ರೆ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬಡವ್ರಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ನಮಗಿಂತ ಇನ್ನೂ ಕೆಳಗಿರೋರಿಗೆ ತುಂಬ ಹೆಲ್ಪ್ ಆಗಲಿ, ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅಷ್ಟು ಹೇಳ್ತೀವಿ ಅಷ್ಟೇ. ಈ ಆಲೋಚನೆ ನಿಮ್ಮ ತಲೆಗೆ ಹೇಗೆ ಬಂತು? ಅಂದರೆ ಈಗಾಗಲೇ ನಾನು ಸಮಾಜಸೇವೆ ಮಾಡಿದ್ದೀನಿ, ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಒಳ್ಳೆ ವ್ಯಕ್ತಿ ನನಗೆ ಒಳ್ಳೆ ಜಾಗ ಸಿಕ್ಕಿಲ್ಲ, ಇವತ್ತು ಕಿರಣವ್ರು ಸಿಕ್ಕಿದ್ದಾರೆ. ಸೊ ಅವ್ರನ್ನ ಬಿಡೋಲ್ಲ, ಗಟ್ಟಿಗೆ ಹಿಡ್ಕೋತೀನಿ, ಇನ್ನು ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ರಾಜ್ಯ ಜನತೆಗೆ ಅಭಿವೃದ್ಧಿ ಶುಭಾಶಯಗಳು.